ಕರ್ಕೊಂಡು ಹೋಗಲ್ಲ ಹುಡುಗ, ಬೆಳಿಗ್ಗೆ ಬೆಳಿಗ್ಗೆನೆ ಕುಡ್ಕೊಂಬಂದವನ ಅನ್ಸುತ್ತೆ. ಏನ್ ಹುಡುಗ್ರ ಏನ. ಯಾರಿಗ ಅವಾಜ್ ಹಾಕ್ತೀನಿ ಅಂತ ತಿಳ್ಕೊಂಡು ಅವಾಜ್ ಹಾಕ್ಬೇಕು. ಏನಾಯ್ತು ತಾತ, ಮಾತಾಡು, ಎದ್ದಳು ತಾತ, ಏನಾಯ್ತು, ನಮ್ ತಾತ ಯಾಕೆ ಮಲಗಿದ್ದಾರೆ? ಅಣ್ಣ ಯಾರಾದ್ರೂ ಬನ್ನಿ ಪ್ಲೀಸ್, ಸ್ವಲ್ಪ ಹೆಲ್ಪ್ ಮಾಡಿ. ಬ್ರೈನ್ ಆಪರೇಷನ್ ಆಗಬೇಕು, ಆದಷ್ಟು ಬೇಗ ದುಡ್ಡನ್ನು ಅರೇಂಜ್ ಮಾಡ್ಕೊಳ್ಳಿ. ಹೇ ಧನುಷ್, ಆ ಮುದ್ಕುಂಗೆ ಅದೇನಾಯ್ತೋ ಏನೋ, ಏನಾದರೂ
ಅಕ್ಕ ನಿಮ್ ಕಡೆಯಿಂದ ಒಂದು 5,000 ಬೇಕಿತ್ತಕ್ಕ. ಎಷ್ಟೇ ಆಗ್ಲಿ, ಇದು ಬಿದ್ದೋಗ ಮರ ಬಿಡ್ತು ಅನ್ನು ತಾತ, ಹಾಗೆಲ್ಲ ಮಾತಾಡ್ಬೇಡ. ಯಾಕೆ ಪೇಷಂಟಿಗೆ ತಂದ್ರೆ ಕೊಡ್ತಿದ್ದೀರಾ? ನೀವಿನ್ನ ದುಡ್ಡು ಕಟ್ಟಿಲ್ಲ ಅಲ್ಲ, ಆದಷ್ಟು ಬೇಗ ದುಡ್ಡು ಕಟ್ಟಿಲ್ಲ. ನನ್ನ ಕಾಲೇಜ್ ಫೀಸ್ ಇದು, ನಿನ್ನ ನಂಬ್ಕೊಂಡು ಕೊಡ್ತಾ ಇದ್ದೀನಿ, ಆದಷ್ಟು ಬೇಗ ವಾಪಸ್ ಕೊಟ್ಬಿಡು. ನಮ್ಮ ಕಾರ್ ನಂಬರ್ ಹಾಕಿದ ತಕ್ಷಣ ಅವ್ರದ್ದು ಅಡ್ರೆಸ್ ಸಮೇತ ಯಾರು ಕಾರು ಅಂತ ಕೂಡ ಗೊತ್ತಾಗುತ್ತೆ. ಇದ್ಯಾರೋ ಜೈತೀರ್ಥ ಅನ್ನೋರ ಹೆಸರಿನಲ್ಲಿದೆ. ಹೇಳಮ್ಮ. ಸರ್ ನೋಡಿ ಸರ್, ಇದೆ ಆ ಕಾರ್ ನಂಬರ್. ಹಲೋ, ಈಗಲೇ ಮನೆಗೆ ಬಾ. ಸರಿ ಡ್ಯಾಡ್. ವಾಣಿ, ನೀವು ಇದುವರೆಗೂ ಕಟ್ಟಿರೋ ದುಡ್ಡು ಅವರ ಬೇಸಿಕ್ ಟ್ರೀಟ್ಮೆಂಟ್ಗೆ ಸಾಕು. ಅವ್ರ ಮೊದಲು ಹೇಳಿದ್ರೆ ಹೇಗಮ್ಮ, ನೀನು ಹೇಗಾದ್ರೂ ದುಡ್ಡನ್ನ ಅರೇಂಜ್ ಮಾಡಲೇಬೇಕು, ಇಲ್ಲಾಂದರೆ ನಿಮ್ಮ ತಾತ ಬದುಕೋದಿಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ನಿಮಗೆ ಸರ್ಜರಿ ಬೇಡ ಅಂತಂದರೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬೋದು, ಯಾಕೆಂದರೆ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಮ್ಮ ಮೇಲೆ ಬರುತ್ತೆ. ಡಾಕ್ಟ್ರೆ, 5,00,000 ಯಾವತ್ತು ಬೇಕು? ಒಂದು ದಿವಸ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಅಡ್ಜಸ್ಟ್ ಮಾಡಿ.